ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದೆಸೆಂಡ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳಿಗೆ ಕೆ ಸಿಇ ಟಿ ಹಾಗೆ ನೀಟ್ ಗೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ರಿಸಲ್ಟ್ ಅನ್ನ ಪ್ರೊವೈಡ್ ಮಾಡಿದರೆ ಆ ಒಂದು ನೋಡಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಗ್ರೂಪ್ ಹಾಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡೈರೆಕ್ಟ್ ಲಿಂಕ್ ಅನ್ನು ಶೇರ್ ಮಾಡಿರ್ತೀನಿ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡೋದರ ಮುಖಾಂತರ ನೀವೇನ್ ಮಾಡಬಹುದು ಆ ಒಂದು ತಾತ್ಕಾಲಿಕ ರಿಸಲ್ಟ್ ಅನ್ನ ನೀವು ನೋಡಬಹುದು ಅಥವಾ ನೀವು ಕೆ ಎ ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಪ್ರವೇಶ ಅಂತ ಹೇಳಿದೆ ಅಲ್ಲಿ ಯು ಜಿ ಸಿಇಟಿ ಅಥವಾ ನೀಟ್ನ ಕ್ಲಿಕ್ ಮಾಡಿ ಅಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ತಾತ್ಕಾಲಿಕ ಟು ಹಂಚಿಕೆಯ ಕಟ್ ಆಫ್ ಅಂತ ಹೇಳಿ ಅದರ ಕೆಳಗಡೆ ಇರುವಂತಹದು ಟು ಹಂಚಿಕೆಯ ಫಲಿತಾಂಶದ ಲಿಂಕ್ ಅಂತ ಹೇಳಿದೆ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡೋದರ ಮುಖಾಂತರ ಇಲ್ಲಿ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ನಿಮಗೆ ನಿಮ್ಮ ಒಂದು ತಾತ್ಕಾಲಿಕವಾದಂತಹ ಒಂದು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅವೈಲೇಬಲ್ ಆಗುತ್ತೆ ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಕಟ್ ಆಫ್ ಅನ್ನು ಕೂಡ ಪ್ರೊವೈ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಆಗಬಹುದು ಇದಕ್ಕಿಂತ ಒಳ್ಳೆ ಕಾಲೇಜ್ ನಮಗೆ ಸಿಗಬಹುದಾ ಅಥವಾ ಕೆಲವೊಬ್ರಿಗೆ ಯಾವುದೇ ಕಾಲೇಜ್ ಕೂಡ ಅಲಾಟ್ ಆಗದೆ ಇರಬಹುದು ಅಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿರುವಂತಹ ಕಾಲೇಜಿನ ಕಟ್ ಆಫ್ ಎಷ್ಟಾಗುತ್ತೆ ಅದನ್ನ ನೀವು ನೋಡಿದ್ರಿ ಅಂದ್ರೆ ಯು ಗಾಟ್ ಅ ಸಮ್ ಐಡಿಯಾ ಅಬೌಟ್ ನಾನು ನೆಕ್ಸ್ಟ್ ರೌಂಡ್ ಗೆ ಮೂವ್ ಆಗಬಹುದಾ ಅಥವಾ ನನಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಈ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಗೊತ್ತಾಗುತ್ತೆ ಹಾಗಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅದು ಫಸ್ಟ್ ಇಲ್ಲಿ ಒಂದು ಆಪ್ಷನ್ ಪ್ರೊವೈಡ್ ಮಾಡಿದರೆ ಸೀಟು ಹಂಚಿಕೆಯ ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಯ ಫಲಿತಾಂಶದ ಕಟ್ ಆಫ್ ಅಂತ ಹೇಳಿ ಪ್ರೊವೈಡ್ ಮಾಡಿದ್ದಾರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಯಾವ ಕೋರ್ಸಸ್ ಇದೆ ಹಾಗೆ ಯಾವ್ಯಾವ ಒಂದು ಜನರಲ್ ಅಥವಾ ಹೈದರಾಬಾದ್ ಕರ್ನಾಟಕ ಡಿವಿಷನ್ಸ್ ಇದೆ ಎಲ್ಲದೂ ಒಂದು ಕಟ್ ಆಫ್ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ ನೀವು ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಜನರಲ್ ಗೆ ಬಿಲಾಂಗ್ ಆಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕಾಲೇಜುಗಳ ಒಂದು ಕಟ್ ಆಫ್ ಏನಾಗುತ್ತೆ ಪ್ರೊವೈಡ್ ಮಾಡಿದ್ದಾರೆ ಎಸ್ ಫಾರ್ ಎಕ್ಸಾಂಪಲ್ ಅದನ್ನ ಹೇಗೆ ನೋಡ್ಬೇಕು ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೀವು ನೀವು ವೆರಿಫೈ ಮಾಡ್ತಾ ಹೋಗ್ಬೋದು ಎಸ್ ಫಸ್ಟ್ ಒನ್ ಫಾರ್ ಎಕ್ಸಾಂಪಲ್ ಇಲ್ಲಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಇದೆ ಅಂತ ಅನ್ಕೊಳ್ಳೋಣ ಓಕೆ ನೀವು ಯಾವ ಕಾಲೇಜ್ ಅಪ್ಲೈ ಮಾಡಿರ್ತೀರಾ ಆ ಕಾಲೇಜನ್ನ ಇದೇ ರೀತಿಯಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಈ ಒಂದು ಕಾಲೇಜಿಗೆ ಅಪ್ಲೈ ಮಾಡಿದರಾ ಅಂತ ಹೇಳಿ ಇಮ್ಯಾಜಿನ್ ಮಾಡೋಣ ಓಕೆ ನೀವು ಅಪ್ಲೈ ಮಾಡಿರುವಂತಹ ಬ್ರಾಂಚ್ ಕೂಡ ಏನಾಗಿದೆ ಇವಾಗ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಅಪ್ಲೈ ಮಾಡಿದ್ರ ಅಂತ ಅನ್ಕೋಳೋಣ ಹಾಗಿದ್ದಾಗ ಹೇಗೆ ಅದನ್ನ ನೀವು ನೋಡೋದು ಕಟ್ ಆಫ್ ನಿಮ್ಮ ರ್ಯಾಂಕಿಂಗ್ ಗಿಂತ ಎಷ್ಟು ಕೆಳಗಿದೆ ಅಥವಾ ನಿಮ್ಮ ರ್ಯಾಂಕಿಂಗ್ ಎಷ್ಟು ಅವೇ ಇದೆ ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಯಾರಿಗೆ ಯಾಕೆ ಸೀಟ್ ಸಿಕ್ಕಿಲ್ಲ ಅಥವಾ ಮುಂದೆ ನಿಮಗೆ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗುತ್ತಾ ಅದ್ರ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅಬ್ಸರ್ವ್ ಇವೆ ನೋಡಿ ಇಲ್ಲಿ ಫಸ್ಟ್ ಕ್ಯಾಟಗರಿ ಜನರಲ್ ಆಗಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಕಟ್ ಆಫ್ ಇದೆ ಇಷ್ಟು ಒಂಬತ್ತು ಸಾವಿರದ ಆರ್ನೂರ ಎಂಬತ್ ನಾಲ್ಕು ರ್ಯಾಂಕ್ ಕಟ್ ಆಫ್ ಆಗಿದೆ ಇದರ ಅರ್ಥ ಏನು ಒಂಬತ್ತು ಸಾವಿರದ ಆರ್ನೂರ ಎಂಬತ್ ನಾಲ್ಕಿಂತ ಕೆಳಗಿರುವಂತಹ ರ್ಯಾಂಕ್ ಗಳಿಗೆ ಆ ಒಂದು ಕಾಲೇಜಲ್ಲಿ ಫಸ್ಟ್ ಕ್ಯಾಟಗರಿಲಿ ಜನರಲ್ ಕೋಟಾದಲ್ಲಿ ಅವ್ರಿಗೆ ಏನಾಗಿದೆ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಕನ್ನಡ ಮಾಧ್ಯಮ ಕ್ಯಾಟಗರಿ ಒನ್ ಕನ್ನಡ ಮಾಧ್ಯಮ ಯಾವುದೇ ರ್ಯಾಂಕ್ ಅನೌನ್ಸ್ ಆಗಿಲ್ಲ ಮೇ ಬಿ ಇಲ್ಲಿ ಸೀಟ್ ಇರೋ ಇರೋ ಕಾಣೋದಿಲ್ಲ ಮೇ ಬಿ ಇಲ್ಲಿ ಒನ್ ರೂರಲ್ ಕೂಡ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನೆಕ್ಸ್ಟ್ ಒನ್ ಈಗ ಟೂ ಎ ಕೆಟಗರಿ ಟು ಎ ಕೆಟಗರಿ ಜನರಲ್ ಕೋಟಾ ಅವರಿಗೆ ಏಳು ಸಾವಿರದ ಒಂಬೈನೂರ ತೊಂಬತ್ ಮೂರನೇ ರ್ಯಾಂಕ್ ಅದ್ರ ಅರ್ಥ ಏನು ಅದಕ್ಕಿಂತ ಕೆಳಗಿರುವಂತಹ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜಲ್ಲಿ ಈ ಕೆಟಗರಿ ಅಂಡರ್ ಸೀಟ್ ಅಲಾಟ್ಮೆಂಟ್ ಆಗಿದೆ ನಿಮ್ ನಿಮ್ಮದೇನಾದ್ರು ರ್ಯಾಂಕಿಂಗ್ ಏನಾದ್ರು ಎಂಟು ಸಾವಿರ ಇತ್ತು ಅಂತ ಹೇಳಿದ್ರೆ ಓಕೆ ನಿಮಗೆ ಇದೇ ಕಾಲೇಜ್ ಬೇಕು ಅಂದ್ರೆ ನೀವು ಸೆಕೆಂಡ್ ರೌಂಡ್ ಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏಳು ಸಾವಿರದ ಒಂಬೈನೂರ ತೊಂಬತ್ ಮೂರು ರ್ಯಾಂಕ್ ಇದೆ ಏಳು ರ್ಯಾಂಕ್ ಆಗಿರೋದ್ರಿಂದ ಸೆಕೆಂಡ್ ರೌಂಡ್ ಗೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಖಾಲಿ ಇತ್ತು ಅಂದ್ರೆ ಈ ಕ್ಯಾಟಗರಿಲಿ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ನೀವೇನಾದ್ರೂ ಇಲ್ಲಿ ಮುಂದೆ ಬರೋಣ ಎಲ್ಲ ಕೆ ಎಲ್ಲಾ ರ್ಯಾಂಕ್ ಕೂಡ ಹಾಗೆ ನೋಡ್ತಾ ಹೋಗ್ಬೇಕು ಇಲ್ಲಿ ನೀವೇನಾದ್ರೂ ಇಲ್ಲಿ ಜಿ ಆಗಿದ್ರಿ ಅಂತ ಅನ್ಕೊಂಡ್ರೆ ಇಫ್ ಇನ್ ಕೇಸ್ ನೀವೇನಾದ್ರು ಜಿ ಎಂಇ ಬಿಲಾಂಗ್ ಆಗಿದಿರಿ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕ್ ಸಾವಿರದ ಏಳುನೂರ ಐವತ್ತೇಳು ರ್ಯಾಂಕ್ ಏನಾಗಿದೆ ಅಲ್ಲಿ ಕಟ್ ಆಫ್ ಆಗಿದೆ ಅಂದ್ರೆ ಅದಕ್ಕಿಂತ ಕೆಳಗಿರುವಂತಹ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಸೀಟ್ ಸಿಕ್ಕಿದೆ ನಿಮ್ ರ್ಯಾಂಕ್ ಏನಾದ್ರು ಒಂದ್ ಲಕ್ಷ ಇತ್ತು ಇಲ್ಲಿ ಬರಿ ನಾಲ್ಕ್ ಸಾವಿರ ಕಟ್ ಆಫ್ ಇದೆ ಅಂತ ಹೇಳಿದ್ರೆ ಸೀಟ್ ಸಿಗೋ ಚಾನ್ಸ್ ಇರೋದಿಲ್ಲ ಬಿಕಾಸ್ ಕಟ್ ಆಫ್ ಆಗಿದ್ರೆ ನಾಲ್ಕ್ ಸಾವಿರಕ್ಕೆ ಕಟ್ ಆಫ್ ಆಗಿದೆ ನಿಮ್ಮ ರ್ಯಾಂಕ್ ಲಕ್ಷ ಇದೆ ನೀವು ಇದೇ ಕಾಲೇಜಿಗೆ ಹಾಕಿದೀರಾ ಅಂತ ಹೇಳಿದ್ರೆ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನೀವು ಈ ಒಂದು ಕಟ್ ಆಫ್ ನೋಡಿದಾಗ ಯು ಗಾಟ್ ಸಮ್ ಐಡಿಯಾ ಸಿಮಿಲರ್ಲಿ ಎಲ್ಲಾ ಕೆಟಗರಿ ಕೂಡ ಇದೆ ಆ ಒಂದು ಕೆಟಗರಿ ವೈಸ್ ನೋಡ್ತಾ ಹೋದ್ರೆ ನೀವು ಸೆಕೆಂಡ್ ರೌಂಡ್ ಗೆ ವೇಟ್ ಮಾಡಬಹುದಾ ಅಥವಾ ಫೈನಲ್ ರಿಸಲ್ಟ್ ಬಿಡ್ತಾರೆ ಫೈನಲ್ ರಿಸಲ್ಟ್ ಬಿಟ್ ಆದ ನಂತರ ನೀವು ಏನು ಡಿಸಿಷನ್ ಮಾಡಬೇಕು ಯಾವ ಕಾಲೇಜ್ ನ ಅರೇಂಜ್ ಮಾಡಬೇಕು ಆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಿಮಗೆ ಗೊತ್ತಾಗುತ್ತೆ ಓಕೆ ಈ ಒಂದು ಪಿ ಡಿ ಎಫ್ ಅನ್ನು ಕೂಡ ನಾನು ವಾಟ್ಸ್ಆಪ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ ನೀವು ಅಲ್ಲೂ ಕೂಡ ಈ ಪಿ ಡಿ ಎಫ್ ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಿ ನೀವು ವೆರಿಫಿಕೇಶನ್ ಮಾಡಬಹುದು ಓಕೆ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ ವಿಲ್ ಮೀಟ್ಸ್ ನೆಕ್ಸ್ಟ್ ವಿಡಿಯೋ ವೆರಿ ಮಚ್